ಅಕ್ಟೋಬರ್ ಹದಿನೇಳು ಅನುದಿನದ ಪರಲೋಕಮನ್ನ ಈ ದಿನದ ವಾಕ್ಯ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನ ಕರ್ತನು ತನ್ನ ಪ್ರಾಮಾಣಿಕ ನಂಬಿಗಸ್ತರಾದ ಮಕ್ಕಳನ್ನು ತನ್ನ ಹೃದಯದ ಸಮೀಪಕ್ಕೆ ತರುವನಲ್ಲದೆ ತನ್ನ ಪ್ರೀತಿಯ ಉತ್ಸುಕತೆಯನ್ನು ಅನುಭವಿಸುವಂತೆ ಮಾಡುವನು ಅವರು ಈ ಉನ್ನತವಾದ ಪ್ರೀತಿಯ ಬಗ್ಗೆ ದಾವೀದನು ಹೇಳಿದಂತೆ ನಾನು ನಿನ್ನ ಗುಡಾರದಲ್ಲಿ ಸುರಕ್ಷಿತವಾಗಿ ಸದಾ ವಾಸವಾಗಿರುವೆನು ಎಂಬುದಾಗಿಯೂ ಮತ್ತು ದೇವರ ರೆಕ್ಕೆಗಳ ಆಶ್ರಯದಲ್ಲಿ ವಿಶ್ವಾಸ ಬಿಟ್ಟಿದ್ದಾರೆ ನೀನು ನನಗೆ ಶರಣನು ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿತ್ತಿ ನನ್ನ ಪ್ರಾರ್ಥನೆಯನ್ನು ಲಾಲಿಸಿದ್ದಿ ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ ನನ್ನ ಪ್ರತಿಷ್ಠಾಪನೆಯನ್ನು ಮೆಚ್ಚಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೆ ದಯಪಾಲಿಸಿದ್ದಿ ಕೀರ್ತನೆಗಳು ಅರವತ್ತೊಂದನೇ ಅಧ್ಯಾಯ ಮೂರು ನಾಲ್ಕು ಹಾಗೂ ಐದನೇ ವಚನ ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವು ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು ಪ್ರಾತಃ ಕಾಲದಲ್ಲಿ ನನ್ನ ಕ್ಷೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು ಕೀರ್ತನೆಗಳು ಐವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನ